ಸ್ನೇಹಿತರೆ ರಾಮಭಕ್ತ ಹನುಮಂತ ಯಾರಿಗೂ ಗೊತ್ತಿರಲ್ಲ ಇದೊಂದೇ ಹೆಸರಲ್ಲ ಆಂಜನೇಯ ಪವನಪುತ್ರ ವಾಯುಪುತ್ರ ಹೀಗೆ ಹಲವಾರು ಹೆಸರು ಆಂಜನೇಯ ಸ್ವಾಮಿಗೆ ಇವ್ರ ಬಗ್ಗೆ ಹೇಳ್ತಾ ಇದ್ದಂಗೆ ನಮಗೆ ಫಸ್ಟ್ ನೆನಪಾಗದೆ ಹನುಮಾನ್ ಚಾಲೀಸ ಅದನ್ನು ಬರೆದ ತುಳಸಿದಾಸರು ಅವರು ಇದನ್ನು 16ನೇ ಶತಮಾನದಲ್ಲಿ ಅವರು ಕೈದಿಯಾಗಿದ್ದಾಗ ಬರೆದರು ಅಕ್ಬರ್ ತುಳಸಿದಾಸರನ್ನ ಕಾರಾಗೃಹದಲ್ಲಿ ಇರಿಸಿದ್ದ ಆಗ ತುಳಸಿದಾಸರು ಶ್ರೀರಾಮನ ನೆನಪಿಸ್ಕೊಂತ ಹನುಮಾನ್ ಚಾಲೀಸನ್ನು ಬರೆದರು ಹನುಮಾನ್ ಚಾಲೀಸನ ಬರೆದ ಮರುಕ್ಷಣನೇ ಸಾವಿರಾರು ಸಂಖ್ಯೆಯಲ್ಲಿ ವಾನರಗಳು ಅಕ್ಬರ್ ಮಹಲ್ ಮೇಲೆ ದಾಳಿ ಮಾಡಿ ತುಳಸಿದಾಸರನ್ನ ಬಿಡಿಸ್ಕೊಂಡ್ರು ಅಂತ ಹೇಳಲಾಗುತ್ತೆ ಅವ್ರು ಬರೆದಿದ್ದ ಆ ಹನುಮಾನ್ ಚಾಲೀಸದಲ್ಲಿ ಹಲವಾರು ಈಗಿನ ಸೈಂಟಿಸ್ಟ್ಗಳು ಕೂಡ ಕಂಡುಹಿಡಿಯಕ್ಕಾಗದೇ ಇರೋವಂಥ ತುಂಬ ರೋಚಕಕಾರಿ ವಿಷಯಗಳು ಅದರಲ್ಲಿದೆ ಈ ಥರ ರೋಚಕ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಗೆಟ್ ಇನ್ ಟು ಅವರ್ ಚಾನಲ್ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮಿಸ್ಟ್ರಿ ಟೆಕ್ನಾಲಜಿ ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಬೇಸ್ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಗೆಟ್ ಇನ್ ಟು ಅವರ್ ಚಾನಲ್ ಮೊದಲನೇದಾಗಿ ನಮ್ಮ ಸೂರ್ಯಂಗೂ ಹಾಗೂ ಭೂಮಿಗೂ ಇರೋ ಅಂತರ ಈಗೇನೋ ಆಧುನಿಕ ಟೆಕ್ನಾಲಜಿಗಳಿದೆ ಹಾಗೂ ತುಂಬ ಉಪಕರಣಗಳಿದೆ ಇದರಿಂದ ಸೂರ್ಯನ ಮತ್ತು ಭೂಮಿಯ ಮಧ್ಯೆ ಇರೋ ಅಂತರನ ಕಂಡುಹಿಡಿಯೋದು ತುಂಬ ಸುಲಭ ಆದರೆ ಹನುಮಾನ್ ಚಾಲೀಸ ಬರೆದಿದ್ದು 16ನೇ ಶತಮಾನದಲ್ಲಿ ಯಾವುದೇ ಈ ಥರ ಆಧುನಿಕ ಟೆಕ್ನಾಲಜಿ ಆಗಲಿ ಅಥವಾ ಆಧುನಿಕ ಉಪಕರಣಗಳಾಗಲಿ ಇರಲಿಲ್ಲ ಸೊ ಅವರೊಂದು ಲೈನ್ ಬರೀತಾರೆ 18ನೇ ಪ್ಯಾರಾದಲ್ಲಿ ಯುಗ ಸಹಸ್ರ ಯೋಜನ ಪರ್ ಭಾನು ಲೀಲಿಯೋ ತಾಯಿ ಮಧುರ ಫಲ ಜಾನು ಅಂತ ಬರೀತಾರೆ ಇದರಲ್ಲಿ ನೀವು ಅನ್ಕೊತಾ ಇರ್ಬೋದು ಡಿಸ್ಟೆನ್ಸ್ ಎಲ್ಲಿದೆ ಅಂತ ಸೊ ನಾನು ಇವಾಗ ಹೇಳೋದನ್ನ ನೀಟಾಗಿ ಗಮನ ಕೊಟ್ಟು ಕೇಳಿ ಯುಗ ಸಹಸ್ರ ಯೋಜನ ಅಂದರೆ ಒಂದು ಯುಗ ಇಂಟು ಸಹಸ್ರ ಇಂಟು ಯೋಜನೆ ಅಂತ ಒಂದು ಯುಗ ಬಂದ್ಬಿಟ್ಟು 12,000 ವರ್ಷ ಒಂದು ಸಹಸ್ರ ಬಂದ್ಬಿಟ್ಟು 1,000 ವರ್ಷ ಒಂದು ಯೋಜನೆ ಬಂದ್ಬಿಟ್ಟು 8 ಮೈಲ್ಗಳು ಈಗ ಯುಗ ಸಹಸ್ರ ಯೋಜನಾನ 3 ಮಲ್ಟಿಪ್ಲೈ ಮಾಡಿದ್ರೆ 26,000 ಮಿಲಿಯನ್ ಮೈಲ್ಸ್ ಬರುತ್ತೆ ಒಂದು ಮೈಲಿಗೆ 1.6 ಕಿಲೋಮೀಟರ್ಸ್ ಆಗುತ್ತೆ ಆ ಲೆಕ್ಕದಲ್ಲಿ 96,000 ಮಿಲಿಯನ್ ಮೈಲ್ಸ್ಗಳು ಬಂದ್ಬಿಟ್ಟು 153.6 ಮಿಲಿಯನ್ ಕಿಲೋಮೀಟರ್ ಗಟ್ಟಲೆ ಆಗುತ್ತೆ ಈಗಿನ ನಾಸಾದವರು ಕೂಡ ನಮ್ಮ ಭೂಮಿಗೆ ಮತ್ತು ಸೂರ್ಯನಿಗೆ ಇರೋ ಅಂತರ ಎಷ್ಟಿದೆ ಅಂತ ಹೇಳಿದಾರೆ ಗೊತ್ತಾ ಅದು ಅಪ್ರಾಕ್ಸಿಮೇಟ್ಲಿ 150.93 ಮಿಲಿಯನ್ ಕಿಲೋಮೀಟರ್ಸ್ ನಾಸಾದವ್ರು ಕಂಡುಹಿಡಿದಿರೋ ಪ್ರಕಾರ 150 ಮಿಲಿಯನ್ ಕಿಲೋಮೀಟರ್ ಆದರೆ ಚಾಲೀಸದಲ್ಲಿರೋ ಪ್ರಕಾರ 153.6 ಮಿಲಿಯನ್ ಕಿಲೋಮೀಟರ್ ಗಟ್ಟಲೆ ಆಗುತ್ತೆ ಈ 18ನೇ ಪ್ಯಾರಾದಲ್ಲಿ ಇರೋದಿಷ್ಟೇ ಯುಗ ಸಹಸ್ರ ಯೋಜನ ಪರ್ ಭಾನು ಲೀಲ್ಯೋ ತಾಹಿ ಮಧುರ ಫಲ ಜಾನು ಅಂದರೆ ಯುಗ ಸಹಸ್ರ ಯೋಜನಾ ಅಷ್ಟು ದಾಟ್ಕೊಂಡು ಭಾನು ಅಂದರೆ ಸೂರ್ಯನ ಹತ್ರ ಹೋಗಿ ಅದನ್ನು ಹಣ್ಣು ಅಂದ್ಕೊಂಡು ತಿನ್ನೋಕ್ಕೋದಲ್ಲ ಅಂತ ಈ ಲೈನ್ಸಲ್ಲಿದೆ ಎರಡನೇದು ಡಿಮಿನಿಟಿವ್ ಆ್ಯಂಡ್ ಗೈಗ್ಯಾಂಟಿಕ್ ಫಾರ್ಮ್ ನಾವು ಚಿಕ್ಕವರಿಂದ ಓದ್ಕೊಂಬಂದಿರೋದು ಏನಂದರೆ ಎಕ್ಸ್ಟರ್ನಲ್ ಫೋರ್ಸ್ ಇಲ್ದಿರ ಮಾಸ್ನ ಜಾಸ್ತಿ ಅಥವಾ ಕಡಿಮೆ ಮಾಡೋಕ್ಕಾಗೋದಿಲ್ಲ ಅಂತ ಅಥವಾ ಯಾವುದಾದ್ರೂ ಮನುಷ್ಯನಿಗೆ ಅವನಿಗೆ ಬೇಕಾದಷ್ಟು ಆಕಾರ ತೊಗೊಳೋವಂಥ ಶಕ್ತಿ ಇದ್ದರೆ ಅಂದರೆ ಬೇಕಾದಾಗ ದೊಡ್ಡವನಾಗೋದು ಅಥವಾ ಬೇಕಾದಾಗ ಚಿಕ್ಕವನಾಗೋದು ಈ ಟೈಮಲ್ಲಿ ನಿಮಗೆ ಮಾರ್ವೆಲ್ಸಲ್ಲಿರೋ ಆ್ಯಂಟ್ ಮ್ಯಾನ್ ನೆನಪಾಗ್ತಾನೆ ಯಾಕಂದರೆ ಈ ಮಾರ್ವೆಲ್ಸ್ ಆ್ಯಂಟ್ ಮ್ಯಾನ್ ಹತ್ರನೂ ಇದೇ ಥರ ಸೂಪರ್ ಪವರ್ ಇತ್ತು ಆದರೆ ನಿಜ ಹೇಳಬೇಕಂದ್ರೆ ರಾಮಾಯಣದಲ್ಲಿ ಹನುಮಾನ್ಜಿಗೂ ಇದೇ ಥರ ಶಕ್ತಿ ಇತ್ತು ಪ್ಯಾರಾ ನಂಬರ್ 9-10 ಸೂಕ್ಷ್ಮ ರೂಪು ಧರಿ ಶಯನ ದಿಖಾವ ಬಿಕಟು ರೂಪು ಧರಿ ಲಂಕ ಜರಾವ ಭೀಮ ರೂಪು ಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸವಾರೆ ರಾಮಾಯಣದಲ್ಲಿ ಹನುಮಾನ್ಜಿಗೂ ಇದೇ ಥರ ಎಷ್ಟು ಚಿಕ್ಕವನ್ ಬೇಕಂದರೂ ಆಗೋ ಅಥವಾ ಎಷ್ಟು ದೊಡ್ಡವ್ರು ಬೇಕಂದರೂ ಆಗೋ ಅಂತ ಸೂಪರ್ ಪವರ್ ಇತ್ತು ಈಗ ನಿಮಗೆ ಒಂದು ಡೌಟ್ ಬರ್ತಾ ಇರ್ಬೋದು ಇವರು ಎಷ್ಟು ಚಿಕ್ಕವರಾಗ್ಬೋದಾಗಿತ್ತು ಅಥವಾ ಎಷ್ಟು ದೊಡ್ಡವರಾಗ್ಬೋದಾಗಿತ್ತು ಅಂತ ಇದಕ್ಕೆ ಉತ್ತರ ನಿಮಗೆ ರಾಮದಾಸ್ ಗುರುಜಿಯವರ ಮಾರುತಿ ಶ್ಲೋಕದಲ್ಲಿ ಸಿಗುತ್ತೆ ಅನುಪಸುನಿ ಬ್ರಹ್ಮಾಂಡೇ ಬಡಾ ಹೋತು ಜಾತಸ್ಯ ಅಂದರೆ ಜಿ ಅವರು ಒಂದು ಅಣುವಿಂದ ಅಂದರೆ ಒಂದು ಆಟಮ್ಮಿಂದ
ಒಂದು ಬ್ರಹ್ಮಾಂಡ ಅಂದ್ರೆ ಇಡೀ ಯೂನಿವರ್ಸ್ ಅಷ್ಟು ದೊಡ್ಡವರಾಗೋ ಶಕ್ತಿ ಇತ್ತು. ಸೊ ಈ ತರ ಅಮೇಜಿಂಗ್ ಮತ್ತೆ ಇಂಟ್ರೆಸ್ಟಿಂಗ್ ಮೈಥಾಲಾಜಿಕಲ್ ಮಿಸ್ಟ್ರಿಗಳನ್ನ ಡಿಕೋಡ್ ಮಾಡ್ತಾ ಇದ್ದೀವಿ. ವಿಡಿಯೋಗಳನ್ನ ಮಿಸ್ ಮಾಡ್ಕೊಬಾರ್ದಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಆದಷ್ಟು ಈ ಇನ್ಫಾರ್ಮೇಶನ್ ಎಲ್ಲರಿಗೂ ತಲುಪಬೇಕು. ಹಾಗೆ ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಮೈಥಾಲಾಜಿಕಲ್ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾವು ಕನ್ಫರ್ಮ್ ಆನ್ಸರ್ ಮಾಡೇ ಮಾಡ್ತೀವಿ. ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಹೇಳಿ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.